ದುರ್ಗಮಾತೆ, ಇಂದು ನಿನ್ನ ಸನ್ನಿಧಾನದಲ್ಲಿ ನಾನು ಸೌಭಾಗ್ಯವಾಗ್ತಾಯಿದ್ದೀನಿ. ಅಷ್ಟೇ ಅಲ್ಲ, ಇಂದು ನನ್ನ ಸಂದೀಪ್ ಕೂಡ ಪೊಲೀಸ್ ಅಧಿಕಾರಿಯಾಗಿ ಬರ್ತಾ ಇದ್ದೀನಿ. ನನಗೆ ನಿನ್ನ ಎಷ್ಟು ವರ್ಣಿಸಿದ್ರು ಸಾಲದು, ಮಾತಾಡೋದು ಸದಾ ನನ್ನ ಗುಟ್ಟಾಗ ಪಾಕ್ಷೆ, ನನ್ನ ಮೇಲೆ ಸದಾ ಹೀಗೆ ಇರಲಿ ಅಂತ ನಿನ್ನ ಸೆರೆಗುಟ್ಟಿ ಬೀಳ್ಕೊಡ್ತೀನಿ ತಾಯಿ. ಸಂದೀಪ್ ಬೇಗ ಬನ್ನಿ ಸಂದೀಪ್, ಆ ತಾಯಿ ಆಶೀರ್ವಾದವನ್ನ ಪಡೆದುಕೊಂಡು. ತಾಯಿ, ಇಂದು ನಿನ್ನ ಮಂದಿರದಲ್ಲಿ ನನ್ನ ದೀಪಾವಳಿಗೆ ಮಾಂಗಲ್ಯ ಕಟ್ಟಿ ನನ್ನ ಮಡದಿನಾಗಿ ಮಾಡಿಕೊಂಡು ಮನೆ ತುಂಬಿಸಿಕೊಳ್ಳುತ್ತಿರುವೆ. ಈ ಹೊಸ ಸುಂದರ ಸಂಸಾರವನ್ನು ಸುಖದ ಸಾಗರದಲ್ಲಿ ತೀರಿಸುವ ಭಾರ ನಿನ್ನನೇ ಕೂಡಿದೆ ತಾಯಿ, ನಿನ್ನನೇ ಕೂಡಿದೆ. ಅನಾಥರಾದ ಈ ದೀಪಾಳ ಬಾಳಿಗೆ ಹೊಸ ಬೆಳಕನ್ನು ಕೊಟ್ಟು ನೀವು ಯಾವತ್ತೂ ನನಗೆ ಭಾಗ್ಯವನ್ನು ತಿಳಿಸುವ ನೀವೇ ನನ್ನ ಮಾತು. ಇದೇ ಸಂತೋಷ ಸಂದರ್ಭದಲ್ಲಿ ಒಂದು ನಿನ್ನ ಈ ಸಿರಿಕಂಡದಿಂದ ಒಂದು ಇಂಪಾದ ಗೀತೆ ಹೊರಸೂಸಿ ಬರಲಿ.
ಇಂದು ನಮ್ಮ ಮನೆಗೆ ಮೊದಲನೇ ಬಾರಿ ಬರುತ್ತಿರುವೆ. ಅದಕ್ಕೆ ಏನು ಬೇಕು ಸಾಮಗ್ರಿ ಹೇಳು, ಅಂಗಡಿಗೆ ಹೋಗಿ ಬರುವೆ. ಅಲ್ಲಿಯವರೆಗೂ ನೀ ಇಲ್ಲೇ ಇರು. ಆಯ್ತು ಸರಿ, ಬೇಗ ಬಂದ್ಬಿಡಿ. ಆದಷ್ಟು ಬೇಗ ಬರುವೆ ದೀಪಾ.